ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ 13ನೇ ಪಾಠ ವಿಸ್ಮಯ ಶಕ್ತಿ. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಲಸ ಮಾಡಲು ಶಕ್ತಿ ಅವಶ್ಯಕ. ಇಲ್ಲಿ ನೋಡಿ, ಚಿತ್ರದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂಬುದನ್ನು ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಚಿತ್ರ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಸೈಕಲನ್ನು ಸವಾರಿ ಮಾಡುತ್ತಿರುವುದು, ಕೈಗಾಡಿ ಎಳೆಯುತ್ತಿರುವ ಮನುಷ್ಯ, ಬೆಳೆಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಿಸುತ್ತಿರುವಂತಹ ರೈತ, ಬಾಲನ್ನು ಬೌಲ್ ಮಾಡುತ್ತಿರುವ ಬಾಲಕ, ತಲೆ ಮೇಲೆ ಹೊತ್ತು ಹೋಗುತ್ತಿರುವ ಮನುಷ್ಯ, ತಲೆ ಮೇಲೆ ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುತ್ತಿರುವಂತಹ ಮನುಷ್ಯ, ಇವನ್ನ ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಅದನ್ನೇ ಇಲ್ಲಿ ಬರೆಯಬೇಕು. ಈ ರೀತಿ ಸ್ನಾಯು ಶಕ್ತಿ ಬಳಸಿ ನೀನು ಮಾಡುವ ಯಾವುದಾದರೂ ನಾಲ್ಕು ಕೆಲಸಗಳನ್ನು ಬರೆಯಿ. ನೋಡಿ, ಓಡಾಡುವುದು ಅಂತ ಬರೆದಿದ್ದಾರೆ, ಅಥವಾ ನಡೆಯುವುದು ಅಂತ ಬರೆಯಿರಿ, ಓಡುವುದು, ಹಂತಗಳನ್ನು ಹತ್ತುವುದು, ಅಥವಾ ಮೆಟ್ಟಿಲುಗಳನ್ನು ಹತ್ತುವುದು, ಮೆಟ್ಟಿಲುಗಳನ್ನು ಹತ್ತುವುದು, ಸೈಕಲ್ ಸವಾರಿ ಮಾಡುವುದು, ಸಾಮಾನುಗಳನ್ನು ಹೊರುವುದು, ನೀರನ್ನು ಹೊತ್ತು ತರುವುದು, ಹೀಗೆ ಸಾಕಷ್ಟು ಕೆಲಸಗಳನ್ನು ನೀವು ಸ್ನಾಯು ಉಪಯೋಗಿಸಿ ಸ್ನಾಯು ಶಕ್ತಿಯಿಂದ ಮಾಡ್ತೀರಿ. ಯಾಂತ್ರಿಕ ಶಕ್ತಿ ಬಳಸಿ ನಿನ್ನ ಮನೆಯಲ್ಲಿ ಮಾಡುವ ಯಾವುದಾದರೂ ಎರಡು ಕೆಲಸಗಳನ್ನು ಬರೆಯ ಅಂತ ಕೇಳಿದ್ದಾರೆ. ಬಾವಿ ನೀರನ್ನು ಪಂಪ್ ಮಾಡುವುದು, ಬಟ್ಟೆ ಐರನ್ ಮಾಡುವುದು, ವಿದ್ಯುತ್ ಶಕ್ತಿಯ ಸಹಾಯದಿಂದ ನೀರನ್ನು ಕಾಯಿಸುವುದು. ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಆಯಾ ಪುಟ ಸಂಖ್ಯೆಯನ್ನು ನೋಡ್ತಾ ಹೋದರೆ ಉತ್ತರಗಳು ಗೊತ್ತಾಗ್ತವೆ. ಚಳಿಗಾಲದಲ್ಲಿ ಘನೀಕೃತ ಎಣ್ಣೆಯ ಪಾತ್ರೆಗಳನ್ನು ಒಲೆಯ ಉರಿ ಇಲ್ಲವೇ ಸೂರ್ಯನ ಬಿಸಿಲಿಗೆ ಇಡುತ್ತಾರೆ, ಏಕೆ? ನೋಡಿ, ಘನೀಕೃತ ಅಂದರೆ ಐಸ್ ಆದರೆ, ಗಡ್ಡೆ ಆದರೆ ದ್ರಾವಣ ರೂಪಕ್ಕೆ ತರಲು ಒಲೆಯ ಉರಿ ಅಥವಾ ಸೂರ್ಯನ ಬಿಸಿಲಿಗೆ ಇಡುತ್ತಾರೆ. ಚಟುವಟಿಕೆ ನೋಡಿ, ಬೇಸಿಗೆ ಕಾಲದಲ್ಲಿ ಒಣ ಹಾಕಿದ ಬಟ್ಟೆಗಳು ಬಹಳ ಬೇಗ ಒಣಗುತ್ತವೆ, ಹೇಗೆ? ಸೂರ್ಯನ ಕಿರಣಗಳು ನೇರವಾಗಿದ್ದು ತೀವ್ರ ಶಾಖ ಹೊಂದಿರುತ್ತವೆ ಬೇಸಿಗೆಯಲ್ಲಿ, ಆದ್ದರಿಂದ ಅವು ಬಟ್ಟೆಗಳು ಬೇಗ ಒಣಗುತ್ತವೆ. ಬೇಸಿಗೆ ಕಾಲದಲ್ಲಿ ಕೆರೆ ಬಾವಿಗಳ ನೀರು ಕಡಿಮೆಯಾಗುತ್ತದೆ, ಏಕೆ? ಸೂರ್ಯನ ತಾಪಕ್ಕೆ ಬಾವಿಗಳ ನೀರು ಆವಿಯಾಗಿ ಕಡಿಮೆಯಾಗುತ್ತದೆ. ವಿಪರೀತ ಚಳಿ ಇರುವಾಗ ಜನರು ಸೂರ್ಯನ ಬೆಳಕಿಗಾಗಿ ಕಾಯುತ್ತಾರೆ, ಏಕೆ? ಸೂರ್ಯನ ತಾಪದಿಂದ ಚಳಿ ದೂರವಾಗುತ್ತದೆ. ಸೌರ ಜಲತಾಪಕವನ್ನು ಏಕೆ ಬಳಸುತ್ತಾರೆ? ನೀರನ್ನು ಕಾಯಿಸಲು ಬಳಸುತ್ತಾರೆ. ತೆರೆದ ಸ್ಥಳದಲ್ಲಿ ಒಣಗಲು ಹಾಕಿದ ಬಟ್ಟೆಗಳು ಅಲುಗಾಡುತ್ತವೆ, ಇದಕ್ಕೆ ಕಾರಣವೇನಿರಬಹುದು? ನೋಡಿ, ಗಾಳಿಯ ಚಲನ ಶಕ್ತಿಯಿಂದ ಬಟ್ಟೆಗಳು ಅಲುಗಾಡುತ್ತವೆ. ಮಳೆಗಾಲದಲ್ಲಿ ತೆಂಗು, ಅಡಕೆ, ಇನ್ನಿತರ ಮರಗಳು ಬೀಳಲು ಕಾರಣವೇನಿರಬಹುದು? ತೆಂಗು, ಅಡಕೆ ಗಿಡಗಳ ಬೇರುಗಳು ಚಿಕ್ಕವಾಗಿದ್ದು ಅತಿಯಾದ ಗಾಳಿಯ ವೇಗ ಹಾಗೂ ಮಳೆಯನ್ನು ತಡೆಯಲಾಗುವುದಿಲ್ಲ, ಅವುಗಳಿಗೆ ತಡೆಯಲಾಗುವುದಿಲ್ಲ, ಆದ್ದರಿಂದ ಅವು ಬೀಳುತ್ತವೆ. ಅಂದರೆ ಅವುಗಳ ಮರಗಳು ಬೇರುಗಳು ಅಷ್ಟೊಂದು ಬಲವಾಗಿ ಇರುವುದಿಲ್ಲ, ತುಂಬ ಚಿಕ್ಕದಾಗಿರ್ತವೆ. ತುಂಬ ಬಲವಾದ ಬೇರುಗಳನ್ನು ಹೊಂದಿದ್ದರೆ ನೆಲದಲ್ಲಿ ಆಳವಾಗಿ ಇಳಿಯಲಿಕ್ಕೆ ಸಾಧ್ಯವಾಗ್ತದೆ. ಬೇರುಗಳು ಚಿಕ್ಕದಾಗಿರುವುದರಿಂದ ಮೇಲೆ ಇರ್ತವೆ ಅವು, ಗಾಳಿಯ ವೇಗಕ್ಕೆ ಅವು ಬಿದ್ದು ಹೋಗುತ್ತವೆ. ಗಾಳಿಪಟಕ್ಕೆ ದಾರ ಕಟ್ಟಿ ಗಾಳಿ ಬೀಸುವ ದಿಕ್ಕಿಗೆ ಹಿಡಿದಾಗ ಏನಾಗುತ್ತದೆ? ಗಾಳಿಯ ಪಟವು ಗಾಳಿಯ ಒಂದು ಶಕ್ತಿಯಿಂದ, ಪವನ ಶಕ್ತಿಯಿಂದ ಆಕಾಶಕ್ಕೆ ಏರುತ್ತದೆ. ಗಿರಗಿಟ್ಟೆ ಅಥವಾ ಗಾಳಿಚಕ್ರವನ್ನು ಹಿಡಿದುಕೊಂಡು ಓಡಿದರೆ ಮಾತ್ರ ತಿರುಗುತ್ತದೆ, ಏಕೆ? ಗಾಳಿಯಿಂದ ಬರುವ ಶಕ್ತಿಯನ್ನು ಪಡೆದು ಚಕ್ರ ತಿರುಗುತ್ತದೆ. ನೀವು ನಿಂತಲ್ಲಿ ನಿಂತರೆ ಗಾಳಿ ಜಾಸ್ತಿ ಜೋರಾಗಿ ಅದಕ್ಕೆ ಬರೋದಿಲ್ಲ, ನೀವು ಓಡಿದರೆ ಜೋರಾಗಿ ಗಾಳಿ ಬಂದು ಅದು ತಿರುಗುತ್ತದೆ. ಕೆಲವೊಂದು ಚಿಮಣಿ ದೀಪಗಳಿಗೆ ಗಾಜಿನ ಕವಚ ಬಳಸಲು ಕಾರಣ ಏನಿರಬಹುದು? ನೋಡಿ, ದೀಪದ ಉರಿಯ ಪ್ರಮಾಣ ಕಡಿಮೆ ಇದ್ದಾಗ ದೀಪ ಹಾರಲು ಬಿಡದಂತೆ ಚಿಮಣಿ ಹಾಕಿದ್ದಾರೆ. ಅಂದರೆ ದೀಪ ಹಾರಲು ಅಲ್ಲ, ಇದು ದೀಪ ಆರಲು. ಅಂದರೆ ಈ ಗಾಳಿಯ ಶಕ್ತಿಗೆ, ಗಾಳಿಯ ಹೊಡೆತಕ್ಕೆ ಚಿಮಣಿ ಆರಿ ಹೋಗುವಂಥ ಸಾಧ್ಯತೆ ಇದೆ. ಆದ ಕಾರಣ ಚಿಮಣಿಗೆ ಗಾಜಿನ ಕವಚವನ್ನು ಹಾಕಿರ್ತಾರೆ. ಪವನ ಶಕ್ತಿಯಿಂದ ಮಾಡುವಂತಹ ಇನ್ನಿತರ ಕೆಲಸಗಳನ್ನು ತಿಳಿದು ಬರೆ.
ಗಾಳಿಯಿಂದ ವಿದ್ಯುಚ್ಛಕ್ತಿ ಉತ್ಪಾದನೆ, ಪವನಶಕ್ತಿಯಿಂದ ನೀರನ್ನು ಮೇಲೆತ್ತುವುದು, ಪವನಶಕ್ತಿಯಿಂದ ಯಂತ್ರದ ಚಾಲನೆಯನ್ನು ಮಾಡುವುದು. ಅಣೆಕಟ್ಟುಗಳು ನೋಡಿ, ಅಣೆಕಟ್ಟುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕೃಷ್ಣ ಸಾಗರ ಡ್ಯಾಮ್, ಹೇಮಾವತಿ ಜಲಾಶಯ, ತುಂಗಭದ್ರಾ ಡ್ಯಾಮ್, ಕಬಿನಿ ಜಲಾಶಯ, ಮಾರಿ ಕಣಿವೆ, ಆಲಮಟ್ಟಿ ಜಲಾಶಯ. ಕರ್ನಾಟಕದ ಕೆಲವು ನದಿಗಳಿಗೆ ಅಡ್ಡವಾಗಿ ಕಟ್ಟಿದ ಅಣೆಕಟ್ಟುಗಳು ಮತ್ತು ಜಲವಿದ್ಯುತ್ ಕೇಂದ್ರಗಳ ಹೆಸರನ್ನು ಗ್ರಂಥಾಲಯದ, ಇದು ಇಲ್ಲಿ ತಪ್ಪಾಗಿದೆ ನೋಡಿ, ಗ್ರಂಥಾಲಯದ ಪುಸ್ತಕಗಳ ನೆರವಿನಿಂದ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಕೊಯ್ನಾ ಅಣೆಕಟ್ಟು ನೋಡಿ, ಕೊಯಾನ ಆಗಿದೆ, ಕೊಯ್ನಾ ಅಂತ ಬರಿಬೋದು. ಕೊಯ್ನಾ ಅಣೆಕಟ್ಟು, ತುಂಗಭದ್ರಾ ಡ್ಯಾಮ್, ಕೃಷ್ಣರಾಜಸಾಗರ ಡ್ಯಾಮ್, ಜಲವಿದ್ಯುತ್ ಕೇಂದ್ರಗಳು. ಶರಾವತಿ, ಇದು ಶರಾವತಿ ಜಲವಿದ್ಯುತ್ ಕೇಂದ್ರ, ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ. ನೀರಿನ ಶಕ್ತಿ ಬಳಸಿ ಮಾಡುವ ಕೆಲಸಗಳನ್ನು ಹೆಸರಿಸಿರಿ. ನೀರಿನ ಶಕ್ತಿ ಬಳಸಿ ಹಡಗುಗಳನ್ನು ಚಲಿಸುವಂತೆ ಮಾಡಬಹುದು. ನೀರಿನ ಶಕ್ತಿ ಬಳಸಿ ಕೈಗಾರಿಕೆಗಳಲ್ಲಿ ಉತ್ಪನ್ನಗಳನ್ನು ತಯಾರು ಮಾಡಬಹುದು. ಅನೇಕ ಕೈಗಾರಿಕೆಗಳಿಗೆ ನೀರು ಅತ್ಯವಶ್ಯಕ. ಕಾಗದದ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಇಲ್ಲೆಲ್ಲ ನೀರು ಅವಶ್ಯಕವಾಗಿ ಬೇಕೇ ಬೇಕು. ವಿದ್ಯುತ್ ಸಾಧನ ಬಳಸಿ ಮಾಡುವ ಯಾವುದಾದರೂ ನಾಲ್ಕು ಕೆಲಸಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ನೋಡಿ. ವಿದ್ಯುತ್ ಸಾಧನ ಯಾವುದು ಕೆಲಸ ಮಾಡುತ್ತೆ ಅನ್ನೋದನ್ನು ಬರೆದಿದ್ದಾರೆ. ವಾಟರ್ ಹೀಟರ್, ವಾಟರ್ ಹೀಟರಿಂದ ಏನು ಮಾಡ್ತೀರಿ, ನೀರನ್ನು ಕಾಯಿಸ್ತೀರಿ. ಐರನ್ ಬಾಕ್ಸಿಂದ ಏನು ಮಾಡ್ತೀರಿ, ಬಟ್ಟೆಗಳನ್ನು ಇಸ್ತ್ರಿ ಮಾಡ್ತೀರಿ. ಅಡುಗೆ ಸ್ಟೌವಿಂದ ಅಡುಗೆ ಮಾಡ್ತೀರಿ. ರೆಫ್ರಿಜರೇಟರ್ ಯಂತ್ರ, ಆಹಾರ ವಸ್ತುಗಳನ್ನು ಕೆಡದಂತೆ ತಡೆಯುವ ಯಂತ್ರ. ಜೈವಿಕ ಶಕ್ತಿಯಿಂದ ಯಾವ ಯಾವ ಕೆಲಸ ಮಾಡಬಹುದು, ಜೈವಿಕ ಶಕ್ತಿಯಿಂದ ಅಡುಗೆ ಮಾಡಲು ವಿದ್ಯುತ್ ದೀಪಗಳನ್ನು ಉರಿಸಲು ಉಪಯೋಗಿಸಬಹುದು. ಹವಾನಿಯಂತ್ರಿತ ಕೊಠಡಿಗಳನ್ನು ನಿರ್ಮಿಸಬಹುದು. ಬಾವಿಯ ನೀರನ್ನು ಮೇಲೆತ್ತಲು ಉಪಯೋಗಿಸಬಹುದು. ಅನೇಕ ಉಪಕರಣಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಹುದು. ಶಕ್ತಿಯ ವಿವಿಧ ರೂಪಗಳನ್ನು ತಿಳಿಸಿರಿ. ನೋಡಿ, ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೂಡ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸ್ನಾಯುಶಕ್ತಿ, ಯಾಂತ್ರಿಕ ಶಕ್ತಿ, ಉಷ್ಣಶಕ್ತಿ, ಸೌರಶಕ್ತಿ, ಪವನಶಕ್ತಿ, ಜಲದ ಸಂಗ್ರಹ ಶಕ್ತಿ, ವಿದ್ಯುತ್ ಶಕ್ತಿ, ಜೈವಿಕ ಶಕ್ತಿ, ರಾಸಾಯನಿಕ ಶಕ್ತಿ, ಇಂಧನ ಶಕ್ತಿ. ಕೆಳಗೆ ಕೊಟ್ಟಿರುವ ಚಟುವಟಿಕೆಯಿಂದ ಯಾವ ಯಾವ ಪರ್ಯಾಯ ಶಕ್ತಿ ಉಳಿಸಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಸೈಕಲ್ನಲ್ಲಿ ಪ್ರಯಾಣಿಸುವುದು, ಸೈಕಲ್ನಲ್ಲಿ ಪ್ರಯಾಣಿಸುವುದರಿಂದ ಸ್ನಾಯುಶಕ್ತಿಯನ್ನು ನೀವು ಉಳಿಸಬಹುದು. ಅಂದರೆ ನಡೀತಾ ಹೋಗೋಕ್ಕಿಂತ ಸೈಕಲ್ನಲ್ಲಿ ಹೋದರೆ ಕಡಿಮೆ ಶ್ರಮದಲ್ಲಿ ನೀವು ಹೆಚ್ಚು ದೂರವನ್ನು ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೈಯಲ್ಲಿ ಬಟ್ಟೆ ಒಗೆಯುವುದು ನೋಡಿ, ಇದರಿಂದ ಯಾಂತ್ರಿಕ ಶಕ್ತಿಯನ್ನು ನೀವು ಉಳಿಸಬಹುದು. ಇಲ್ಲರೂ ವಾಷಿಂಗ್ ಮೆಷಿನ್ನಿಂದ ನೀವು ಬಟ್ಟೆಯನ್ನು ಒಗೆಯಬೇಕಾಗ್ತದೆ. ಗಾಳಿಯಿಂದ ವಿದ್ಯುತ್ ಉತ್ಪಾದಿಸುವುದು, ಇದು ಪವನ ಶಕ್ತಿ. ಇಲ್ಲಿ ಉಳಿಸುವಂತಹ ಪರ್ಯಾಯ ಶಕ್ತಿ ಜಲಶಕ್ತಿ. ಗೋಬರ್ ಗ್ಯಾಸ್ನಲ್ಲಿ ಅಡುಗೆ ತಯಾರಿಸುವುದು. ಜೈವಿಕ ಅನಿಲ, ವಿದ್ಯುತ್ ಇಲ್ಲದಿರುವಾಗ ರೇಡಿಯೋ ಹಾಕದಿರುವುದು ನೋಡಿ. ವಿದ್ಯುತ್ ಇಲ್ಲದಿರುವಾಗ ರೇಡಿಯೋ ಹಾಕಬೇಕಂತಂದರೆ ನಾವು ಬ್ಯಾಟ್ರಿಗಳನ್ನು ಉಪಯೋಗಿಸಬೇಕಾಗ್ತದೆ. ಬ್ಯಾಟ್ರಿಗಳನ್ನು ರಾಸಾಯನಿಕಗಳನ್ನು ಉಪಯೋಗಿಸಿ ತಯಾರು ಮಾಡಿರ್ತವೆ. ಹೀಗಾಗಿ ನಾವು ರೇಡಿಯೋ ಹಾಕದೆ ಸುಮ್ಮನೆ ಇದ್ದರೆ ರಾಸಾಯನಿಕ ಶಕ್ತಿಯನ್ನು ಉಳಿಸಿದ ಹಾಗಾಗ್ತದೆ ನೋಡಿ. ಗೋಬರ್ ಗ್ಯಾಸ್ನಲ್ಲಿ ಅಡುಗೆ ತಯಾರಿಸಿದರೆ ನಾವು ಜೈವಿಕ ಅನಿಲವನ್ನು ಉಳಿಸಿದ ಹಾಗಾಗ್ತದೆ. ಕೆಳಗಿನ ಚಟುವಟಿಕೆಗಳಿಗೆ ಬಳಸುವ ಶಕ್ತಿಯ ಬದಲಿಗೆ ಉಳಿತಾಯವಾಗಿ ಯಾವ ಯಾವ ಪರ್ಯಾಯ ಶಕ್ತಿಯನ್ನು ಬಳಸಬಹುದು ಎಂಬುದನ್ನು ಸುಳಿವು ಬಳಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೌರ ವಲಯ ಬದಲು ಗೋಬರ್ ಗ್ಯಾಸ್, ಸೌರ ವಲಯ ಬದಲು ಗೋಬರ್ ಗ್ಯಾಸ್ ಬಳಸ್ಬೋದು. ವಿದ್ಯುತ್ ಗೀಜರ್ ಬದಲಿ ಸೌರ ಜಲತಾಪಕ, ಸೌರ ಜಲತಾಪಕವನ್ನು ಬಳಸ್ಬೋದು. ಒಲೆಯ ಮೇಲೆ ಅನ್ನ ಬೇಯಿಸುವುದು ಬದಲಿ ಏನು ಮಾಡ್ಬೋದು, ಸೌರ ಕುಕ್ಕರನ್ನು ಬಳಸ್ಬೋದು. ವಿದ್ಯುತ್ ಬಲ್ಬು, ಸೋಲಾರ್ ರಾಸಾಯನಿಕ ಶುಷ್ಕಕೋಶ ಅಂದರೆ ಸೋಲಾರ್ ಚಾಲಿತ ಬ್ಯಾಟ್ರಿಯನ್ನು ಬಳಸ್ಬೋದು. ವಿದ್ಯುತ್ ಬಳಸಿ ರೇಡಿಯೋ ಕೇಳುವುದು, ಅದರ ಬದಲಿ ಸೋಲಾರ್ ರಾಸಾಯನಿಕ ಶುಷ್ಕಕೋಶವನ್ನು ಬಳಸಿ ರೇಡಿಯೋ ಕೇಳುವುದು. ವಿದ್ಯುತ್ ಬಲ್ಬು, ಸೋಲಾರ್ ರಾಸಾಯನಿಕ ಶುಷ್ಕಕೋಶವನ್ನು ಉಪಯೋಗಿಸಿ ವಿದ್ಯುತ್ತನ್ನು ಹಚ್ಚುವುದು ಬಲ್ಬಿಗೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ನೋಡಿ, ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ಅದು ವಸ್ತುವಿನ ಸ್ಥಾನ ಪಲ್ಲಟ ಮಾಡುತ್ತದೆ. ನಾವು ದಿನನಿತ್ಯ ನಮ್ಮ ಅವಶ್ಯಕತೆಗಳಿಗನುಗುಣವಾಗಿ ತೊಡಗುವ ಕ್ರಿಯೆಗೆ ಕೆಲಸ ಎನ್ನುತ್ತೇವೆ. ಇಂಧನ ಶಕ್ತಿಯಿಂದ ವಾಹನ ಚಲಿಸುತ್ತದೆ ನೋಡಿ, ಇವೆಲ್ಲ ಬೇಸಿಕ್ ನಿಮಗೆ ಗೊತ್ತಿರಬೇಕು. ವಸ್ತುಗಳನ್ನು ಎಳೆಯುವ ಚಟುವಟಿಕೆಯು ಸ್ನಾಯುಶಕ್ತಿ ಆಗಿದೆ. ಉರುವಲು ಉಷ್ಣ ಶಕ್ತಿಯಾಗಿದೆ. ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಎನ್ನುತ್ತಾರೆ. ಚಲಿಸುವ ಗಾಳಿಯಲ್ಲಿ ಅಡಗಿರುವ ಶಕ್ತಿಯನ್ನು ಪವನ ಶಕ್ತಿ ಎಂದು ಕರೆಯಲಾಗುತ್ತದೆ.
ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟುಗಳಲ್ಲಿ ಸಂಗ್ರಹಿಸುವ ಶಕ್ತಿಯನ್ನು ಪ್ರಚ್ಛನ್ನ ಶಕ್ತಿ ಎಂದು ಕರೆಯುತ್ತಾರೆ. ನೋಡಿ, ಕೆಲಸ ಪದದ ಅರ್ಥ ತಿಳಿಸ್ರಿ. ಕೆಲಸ ಅಂದರೆ ಏನು? ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದರೆ ಕೆಲಸ ಆಗಿದೆ ಎಂದು ಅರ್ಥ. ಈ ಪಠ್ಯದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಒಬ್ಬ ಹುಡುಗ ನೀರನ್ನು ಜಗ್ಗಿ ಬಾವಿಯಿಂದ ನೀರನ್ನು ತೆಗೆದುಕೊತಾ ಇದ್ದಾನೆ, ಅಲ್ಲಿ ಅವನ ಕೆಲಸ ಆಯಿತು. ಅದೇ ಒಂದು ಹುಡುಗಿ ಗೋಡೆಯನ್ನು ಶಕ್ತಿ ಹಾಕಿ ಬಲವನ್ನು ಹಾಕಿ ನೂಗ್ತಾ ಇದ್ದಾಳೆ, ಗೋಡೆ ಸರಿತಾ ಇದೆಯಾ? ಇಲ್ಲ, ಅಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ನಾವು ಆಹಾರವನ್ನು ಸೇವಿಸುತ್ತೇವೆ ಯಾಕೆ? ನಾವು ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸುತ್ತೇವೆ. ಪರಿಸರದಲ್ಲಿರುವ ಪ್ರಕೃತಿ ಸಹಜವಾದ ಶಕ್ತಿಗಳಾವುವು? ಸೂರ್ಯ, ಗಾಳಿ, ನೀರು, ಕಲ್ಲಿದ್ದಲು ಇತ್ಯಾದಿಗಳು ಪರಿಸರದಲ್ಲಿರುವ ಪ್ರಕೃತಿ ಸಹಜವಾದ ಶಕ್ತಿಗಳಾಗಿವೆ. ಇವೆಲ್ಲ ನ್ಯಾಚುರಲ್ ಪವರ್ಗಳಾಗಿವೆ. ಸ್ನಾಯುಶಕ್ತಿಗೆ ಉದಾಹರಣೆಯನ್ನು ಕೊಡಿರಿ. ಓಡಾಡುವ, ಏರುವ, ಇಳಿಯುವ ವಸ್ತುಗಳನ್ನು ಎಳೆಯುವ, ನೂಕುವ ಮುಂತಾದ ಚಟುವಟಿಕೆಗಳಿಗೆ ಸ್ನಾಯುಶಕ್ತಿ ಎಂದು ಕರೆಯುತ್ತಾರೆ. ಯಾಂತ್ರಿಕ ಶಕ್ತಿ ಎಂದರೇನು? ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ಪ್ರಚ್ಛನ್ನ ಶಕ್ತಿ ಎಂದು, ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯನ್ನು ಚಲನ ಶಕ್ತಿ ಎಂದು ಕರೆಯುತ್ತಾರೆ. ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿ ಎಂದು ಕರೆಯುತ್ತಾರೆ. ಉಷ್ಣ ಶಕ್ತಿಗೆ ಉದಾಹರಣೆ ಕೊಡಿ. ನೋಡಿ, ಉರುವಲು, ಇಂಧನ, ಸೂರ್ಯ ಇನ್ನಿತರ ಶಕ್ತಿಗಳಿಂದ ಪಡೆಯುವ ಶಕ್ತಿಯನ್ನು ಉಷ್ಣ ಶಕ್ತಿ ಎನ್ನುವರು. ಸೌರಶಕ್ತಿ ಎಂದರೇನು? ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಎನ್ನುತ್ತಾರೆ. ಇನ್ನು ದ್ಯುತಿ ಸಂಶ್ಲೇಷಣೆ ಎಂದರೇನು? ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎನ್ನುತ್ತಾರೆ. ಪವನಶಕ್ತಿ ಎಂದರೇನು? ಚಲಿಸುವ ಗಾಳಿಯಲ್ಲಿರುವ ಶಕ್ತಿಯನ್ನು ಪವನಶಕ್ತಿ ಎಂದು ಕರೆಯುವರು. ಜೈವಿಕ ಶಕ್ತಿ ಎಂದರೇನು? ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇವೇ ಮೊದಲಾದವುಗಳನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಕೊಳೆಸಿದಾಗ ಉಂಟಾಗುವ ಅನಿಲವನ್ನು ಜೈವಿಕ ಅನಿಲ ಎನ್ನುತ್ತಾರೆ. ನೋಡಿ, ಇಲ್ಲಿಗೆ ಈ ವಿಸ್ಮಯ ಶಕ್ತಿ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.